ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಅಡ್ವೊಕೇಟ್ ಅನಿಲ್ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಲೀಗಲ್ ಅಲರ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಇಗ್ನೋರೆನ್ಸ್ ಆಫ್ ಲಾ, ನೋ ಎಕ್ಸ್ಕ್ಯೂಸ್. ನನ್ನ ಸೀನಿಯರ್ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ಅಂದರೂ ಕೆಲವೊಂದು ನನಗೆ ತಿಳಿದಿರುವಂಥ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಆ ವಿಷಯದ ಬಗ್ಗೆನೇ ಹೇಳ್ತಾ ಇದ್ದೀನಿ ಇವತ್ತು. ಇಗ್ನೋರೆನ್ಸ್ ಆಫ್ ಲಾ, ನೋ ಎಕ್ಸ್ಕ್ಯೂಸ್. ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ, ನಮ್ಮ ಕಾನೂನು ಗೊತ್ತಿಲ್ಲ ಅಂತ ನಾವು ಇಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಮಗೆ ಬೇಸಿಕ್ ಕಾಮನ್ ಸೆನ್ಸ್ ಹೆಂಗಿರಬೇಕು ಜೀವನ ಮಾಡೋಕ್ಕೆ, ಅದೇ ಥರ ಬೇಸಿಕ್ ಲೀಗಲ್ ನಾಲೆಡ್ಜ್ ಇದ್ದರೆ ನಾವು ಯಾವುದೇ ಲೀಗಲ್ ಪ್ರಾಬ್ಲಮ್ಗೂ ಸಿಗಾಕೊಳ್ಳದೆ ಇರೋಂಗೆ ಲೈಫ್ನ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ನಾವು ಮನೇಲಿದ್ದರೂ ಕಾನೂನನ್ನ ಫಾಲೋ ಮಾಡಬೇಕು, ಆಚೆ ಹೋದರೂ ಕಾನೂನು ಫಾಲೋ ಮಾಡಬೇಕು. ಮನೇಲಿದ್ದರೆ ಹೇಗೆ ಅಂದರೆ, ನಾವು ಸಿಟ್ಟಲ್ಲಿ ಮ್ಯಾನ್ ಹ್ಯಾಂಡಲ್ ಬೇರೆಯವ್ರಿಗೆ ಮಾಡೋಕ್ಕಾಗಲ್ಲ, ಅದಿನ್ನೇನೋ ಆಗಿ ಮತ್ತೆ ಲೀಗಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಆಚೆ ಹೋದ್ರೂ ಅಷ್ಟೇ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ಬೋದು, ಬೇರೆಯವ್ರ ಹತ್ರ ಮಾತಾಡೋಕ್ಕಾಗಿರ್ಬೋದು, ಬೇರೆಯವ್ರ ಹತ್ರ ನಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕಾನೂನು ಅನ್ನೋದು ಎಲ್ಲರ ಜೀವನದಲ್ಲೂ ಇದೆ. ಲೇ ಮ್ಯಾನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ತನಕ ಎಲ್ಲರೂ ಲೀಗಲ್ನ ಫಾಲೋ ಮಾಡಲೇಬೇಕಾಗುತ್ತೆ. ನಮ್ಗೆ ಗೊತ್ತಿಲ್ಲ, ನಮಗೆ ಇದು ಅಪ್ಲೈನೇ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ಲಾ ಆಫ್ ಲ್ಯಾಂಡಲ್ಲಿ ಎಲ್ಲರೂ ಲೀಗಲ್ ಪ್ರಾಬ್ಲಮ್ನ, ಲೀಗಲ್ ಅವೇರ್ನೆಸ್ನ ಇಟ್ಕೊಂಡಿದ್ರೆ ನಮ್ಮ ಲೈಫ್ ಈಸಿಯಾಗಿ ಹೋಗುತ್ತೆ. ಅದೇ ಥರ ನೀವು ಒಂದು ಶಾಪ್ಗೆ ಹೋದರೆ, ಬೈಯರ್ ನಾವು, ಸೆಲ್ಲರ್ ಶಾಪ್ಕೀಪರ್ಸು, ಅವರು ಅಷ್ಟೇ ಲಾ ಫಾಲೋ ಮಾಡಬೇಕು, ನಾವು ಲಾ ಫಾಲೋ ಮಾಡಬೇಕು. ಎಮ್ ಆರ್ ಪಿ ಅಂತ ಎಷ್ಟಿರುತ್ತೆ ಅಷ್ಟನ್ನೇ ಅವರು ಸೇಲ್ ಮಾಡಬೇಕು. ಅವರು ಅದಕ್ಕಿಂತ ಹೆಚ್ಚು ಕಮ್ಮಿ ತೊಗೊಳ್ಳೋಂಗಿಲ್ಲ, ತೊಗೊಂಡ್ರೆ ಅದರ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳನ್ನ ಅವರು ಫೇಸ್ ಮಾಡಬೇಕಾಗುತ್ತೆ. ನಾವುಗಳು ಅಷ್ಟೇ ಅದನ್ನು ಯೋಚನೆ ಮಾಡಿ ನಾವುಗಳು ಫಾಲೋ ಮಾಡಬೇಕಾಗುತ್ತೆ. ಆದ್ದರಿಂದ ಒಂದು ಪ್ರಾವರ್ಬ್ ಇದೆ, ಬೈಯರ್ ಬಿವೇ ಸೆಲ್ಲರ್ ಅವೇರ್. ಅದು ಶಾಪ್ಗಳಾಗ್ಬೋದು, ನೀವೊಂದು ಸೈಟ್ಗಳನ್ನ ತೊಗೊಳ್ಳಿ, ಒಂದು ಮನೆಗಳನ್ನ ತೊಗೊಳ್ಳಿ, ನಮ್ಗೆ ಅದರ ಅವೇರ್ನೆಸ್ ಇರಬೇಕು, ಅದರ ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಿದೆ ಅಂತ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಆ ಪ್ರಾಬ್ಲಮ್ ಮುಂದೆ ಬರದೇ ಇರೋಂಗೆ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಿರಬೇಕು. ಆದ್ದರಿಂದ ಇದನ್ನು ತಿಳ್ಕೊಂಡ್ರೆ ನಿಮಗೆ ಲೈಫ್ ತುಂಬ ಈಸಿ ಆಗುತ್ತೆ, ನೀವು ಯಾವುದೇ ಲೀಗಲ್ ಕ್ಲಚಸ್ಗೂ ಸಿಗಾಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಗ್ನೋರೆನ್ಸ್ ಆಫ್ ಲಾ, ನೋ ಎಕ್ಸ್ಕ್ಯೂಸ್. ಅದೇ ರೀತಿ ನಿಮಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ ಇರಲಿ, ಲೀಗಲ್ ನೋಟಿಸ್ ಇರ್ಬೋದು, ಅದಕ್ಕೆ ರಿಪ್ಲೈ ನೋಟಿಸ್ ಇರ್ಬೋದು, ಅಥವಾ ಟ್ರಯಲ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಯಾವುದೇ ಒಂದು ಕಾನೂನಿನ ಸಂಬಂಧಪಟ್ಟದ್ದು ನಿಮಗೆ ಪ್ರಾಬ್ಲಮ್ ಇದ್ದರೆ, ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನನ್ನ ನಂಬರ್ ಇರುತ್ತೆ. ನೀವು ಯಾವುದೇ ಟೈಮಲ್ಲಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟು ನಿಮ್ಮ ಪ್ರಾಬ್ಲಮ್ಗೆ ನಾನು ರೆಮಿಡಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ನ ಫೋನಲ್ಲಿ ಕೇಳಿದ್ರೆ, ನಿಮಗೊಂದು ಹೇಳಿದ್ರೆ ನನಗೊಂದು ಅರ್ಥ ಆಗುತ್ತೆ, ಯಾರಿಗೆ ಆದರೂ ಅಷ್ಟೇ. ಅದರಿಂದ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಲಾಯರ್ನ, ಡಾಕ್ಟರ್ನ ಫೋನಲ್ಲಿ ಕನ್ಸಲ್ಟೇಷನ್ ಮಾಡಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡುವಂಥ ಕೆಲಸ ಅಲ್ಲ ಇದು. ನೀವು ಡೈರೆಕ್ಟಾಗೇ ಮೀಟ್ ಮಾಡಬೇಕು, ಡೈರೆಕ್ಟಾಗೇ ನಿಮ್ಮ ಪೇಪರ್ಸ್ನ ನೋಡಿದ್ರೆ ನಮಗೂ ಗೊತ್ತಾಗುತ್ತೆ, ನಿಮಗೂ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೇನು ಪ್ರಾಬ್ಲಮ್ಗಳಿಗೆ ಸಿಗಾಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಎನಿ ಟೈಮ್ ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಪೇಪರ್ಸ್ನ ತೊಗೊಂಡು ನಿಮ್ಮ ಲೀಗಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.